ಅಮ್ಮ ಈಗ ಇಷ್ಟೆಲ್ಲ ಸ್ಪರ್ಧೆಗಳ ಬಗ್ಗೆ ಮಾತಾಡಿದ್ರಿ ಈ ಇಷ್ಟೇ ದಿನಕ್ಕಲ್ಲ ಇದು ಇನ್ನು ಹಂಗೆ ಹೋಗೋ ಅಂಥದ್ದು ದಿನ ಮುಂದುವರಿತೈತಿ ಹೌದಾ ಇದು ಬೇರೆ ಬೇರೆ ಹಂತ ತಲುಪುತ್ತೆ ಈಗ ನೀತು ಎಷ್ಟು ದಿನ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರಿ ನೀವು ನಾವು ಹಂಡ್ರೆಡ್ ಏಜ್ ಇದ್ದು ಅಲ್ಲಿ ತೋ ತಂದು ಏನಂತ ಟ್ಯಾಲೆಂಟ್ ತೋರಿಸ್ಕೊಟ್ಟು ಅಂತ ಅಂತಂದು ಭರವಸೆ ಐತಿ ನಮ್ಗೆ ಹಂಡ್ರೆಡ್ ಏಜ್ ಅಂತ ಯೋಚನೆ ಮಾಡಿ ಮಾಡ್ತೀವಿ ಈಗ ನೀತು ತುಂಬ ದಿನ ಇರಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಬಟ್ ಈ ಯಾರೆಲ್ಲ ಅಲ್ಲಿ ಮೇಜರ್ ಅಂದರೆ ತುಂಬ ಬರಬರ್ತಾ ಹಂತ ಹಂತ ತಲುಪನಿಗೆ ಫೈನಲ್ ಸ್ಟೇಜ್ಗೆ ತನಕ ಬರ್ಬೋದು ಕಾಂಪಿಟೇಟರ್ಸ್ ಆಗ್ಬೋದು ಅಂತ ಅನಿಸುತ್ತಂತ ಆಬ್ವಿಯಸ್ಲಿ ನೀತು ಇರ್ತಾರ ವಿನಯ್ ಅವ್ರು ಇರ್ತಾರ ಕಾರ್ತಿಕ್ ಅವ್ರು ಇರ್ಕೊಂಡು ಮತ್ತು ಸಂಗೀತ ಅಂತ ಅನ್ಕೊಂಡಿದ್ದೀನಿ ಈಗ ಏನು ಚೇಂಜಸ್ ಮಾಡ್ಕೋಬೇಕಂತ ನಿಮ್ಗೆ ಅನಿಸ್ತಿದೆ ಇಲ್ಲಿ ಕೂತ್ಕೊಂಡು ನೋಡೋದು ನೀತು ಅವ್ರದ್ದ ಅವ್ರದ್ದು ಸ್ವಲ್ಪ ಎಲ್ಲರ ಜೊತೆ ಬೆರಿಬೇಕು ಫಸ್ಟ್ ಆಫ್ ಆಲ್ ಸ್ವಲ್ಪ ಟಾಸ್ಕಲ್ಲಿ ಸ್ವಲ್ಪ ಅವರು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಹೆಂಗೆ ಏನು ಅಂತಂದು ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಆರಾಮ್ಸೆ ಹಂಡ್ರೆಡ್ ಡೇಸ್ ಇದ್ದೇ ಇರ್ಬೋದು ಅಮ್ಮ ನಿಮ್ಗೆ ಏನು ಅನ್ಸುತ್ತೆ ಈಗ ಏನು ಚೇಂಜ್ ಮಾಡ್ಕೋಬೇಕು ಏನು ಬದಲಿ ಮಾಡ್ಕೋಬೇಕಂತ ಅನ್ಸಾಗತ್ತೈತೆ ಅಂತ ಅದೇ ಒಂದು ಸ್ವಲ್ಪ ಎಲ್ಲರೂ ಕೂಡ ಮಾತಾಡಿ ಮಾತಾಡ್ತಾರೆ ಮಾತಾಡೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡಿ ಅದು ಹೋದ ತಕ್ಷಣ ಏನು ಮಾಡ್ಬೇಕು ಏನಿಲ್ಲ ಗೊತ್ತಾಗಲ್ಲ ಗಡಬಡ ಗಡಬಡ ಮಾಡ್ಕೊತಾರೆ ಅದೊಂದು ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಧೈರ್ಯದಿಂದ ಮುಂದೆ ಇನ್ನೂ ಮಾಡಿದ್ರಿ ಇನ್ನೂ ಚಲೋ ಆಗ್ತಂತ ನನಗೆ ಅನಿಸುತ್ತೆ ಹೋಗೋ ಹೊತ್ತು ಮನೆಗೆ ಹಾಂ ಬಿಗ್ ಬಾಸ್ಗೆ ಹೋಗಿನಂದಾಗ ನೀವು ಕೊನೆಯದಾಗ ಏನು ಹೇಳಿ ಕಳಿಸಿದ್ರಿ ಚೆನ್ನಾಗಿ ಆಡ್ಬಾ ಎಲ್ಲರ ಹತ್ರ ಚೆನ್ನಾಗಿರು ಒಂದು ಹೆಸ್ರು ತೊಗೊಂಬಾ ಯಾಕಂದರೆ ಇಷ್ಟನೇ ಹೆಸರು ತುಂಬ ಹೆಸರು ಮಾಡಿದೀಯಾ ಇಲ್ಲೇನು ಹೆಸರು ಬಾ ಅಂತ ಕಳಿಸಿದ್ವಿ ಶೀಲಾ ನಿಮ್ಮ ಹತ್ರ ಒಂದಿಷ್ಟು ವಿಷಯ ಶೇರ್ ಮಾಡ್ಕೊಂಡಿರ್ತಾರ ಮಾತಾಡಿರ್ತಾರ ಹೆಂಗೆ ಏನು ಅದನ್ನು ಹೆಂಗೆ ಫೇಸ್ ಮಾಡೋದು ಅಂತ ಯಾವ್ಯಾರ ವಿಚಾರ ಚರ್ಚೆ ಮಾಡಿದ್ರೆ ನಿಮ್ಗೆ ಯಾವಾಗ ಹೋಗ್ತಾರಂತ ಗೊತ್ತಾಗಿತ್ತು ಹೇಗೆ ಅಂತ ನನಗೆ ಟೂ ಡೇಸ್ ಬ್ಯಾಕ್ ಗೊತ್ತಾಗಿರೋದು ಒಂದು ಒಂದು ಫೋರ್ ಫೈವ್ ಡೇಸ್ ಮುಂಚೆನೇ ನಾನು ನಾರ್ಮಲ್ ಆಗಿ ನಾನು ಅಡುಗೆ ಮೇಲೆ ಕೆಲಸ ಮಾಡ್ತಾ ಇದ್ದೆ ಅವರು ನೀತು ಹೋಗುವಾಗ ಎಲ್ಲ ಎಲ್ಲರಿಗೂ ಹೇಳೇ ಹೋಗೋದು ನಾವೆಲ್ಲರೂ ಮನೇಲಿ ಯಾರು ಇರ್ತಾರೆ ಹೇಳೋಗ್ತೀವಿ ಶಿಲಾ ಬರ್ತೀನಿ ಹಂಗೆ ಹಿಂಗಂತ ಸ್ವಲ್ಪ ಆಡ್ತಿರ್ತೀವಿ ಜಾಸ್ತಿ ನಾನು ನಿಂತು ಹಾಗೆ ಓ ಬರ್ತೀನಿ ಅಂತಂದಾಗ ಏನು ಬಿಗ್ ಬಾಸಿಗೆ ಹೋದ್ರ ಗತೆ ಆ್ಯಟಿಟ್ಯೂಡ್ ತೋರಿಸಾಗೋದಿಲ್ಲ ಅಂತಂದು ಸುಮ್ಮನೆ ಇದು ಮಾಡಿದೆ ಅಂದ ತಕ್ಷಣ ನಕ್ಕೊಂಡು ಹೋದು ನೀತು ನಕ್ಕೊಂಡು ಹೋದ ತಕ್ಷಣ ನಂಗೆ ಎರಡು ದಿನ ಆದಮೇಲೆ ನನಗೆ ಹೇಳಿದ್ದು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು ಹಿಂಗೆ ಹಿಂಗೆ ಆಗ್ಬಿಡ್ತಲ್ಲ ಅಂತಂದು ಖುಷಿ ಆಯಿತು ಬಟ್ಟೆ ವಿಚಾರ ಆಗ್ಲಿ ಏನೋ ಕೆಲವೊಂದು ಚರ್ಚೆ ಮಾಡಿ ಹೌದು ಸೀರಿಯಸ್ ಆಗಿತ್ತು ಅದಕ್ಕೆ ನಂಗೆ ಆಶ್ಚರ್ಯ ಆಗ್ಬಿಡುತ್ತೆ ಎರಡು ದಿನ ಮುಂಚೆ ಹಂಗೆ ಹೇಳಿದ್ದು ಬಿಗ್ ಬಾಸ್ ಸೆಲೆಕ್ಟ್ ಆದ್ರ ಗೊತ್ತೆ ಮಾಡಕತ್ತಿ ಅಲ್ಲ ನೀನು ಅಂತಂದಾಗ ನಕ್ಕೊಂಡು ಹೋದ್ರು ಅವರು ನಾನೇ ಅಷ್ಟು ಗಮನ ಕೊಡ್ಲಿಲ್ಲ ಅದನ್ನ ಎರಡು ದಿನ ಆದ್ಮೇಲೆ ಹೇಳಿದ್ದಕ್ಕೆ ನಂಗೆ ಅಂದ್ರೆ ಭಾಳ ಖುಷಿ ಆಯ್ತು ನನ್ ನನ್ನ ಬಯಲ್ ಬಂದಿದ್ದು ಸತ್ಯ ಆಯ್ತಲ್ಲ ಅಂತ ಒಂದು ಖುಷಿ ಆಯ್ತು